ಮಾಡಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಈ ವಿಡಿಯೋ ನೀವೇ ಕೇಳಿರೋದು ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಎಫ್ ಪಿಯಲ್ಲಿ, ಇನ್ಸ್ಟಾದಲ್ಲಿ, ಅಂಡ್ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಏನಪ್ಪ ಅಂದರೆ ಪಿಂಪಲ್ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಹೋಗೋಕ್ಕೆ ಏನಾದರೂ ಹೋಮ್ ರೆಮಿಡೀಸ್ ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ನೀವೆಲ್ಲರೂ ಕೇಳಿರೋಂತಹ ವಿಡಿಯೋ ತಂದಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು, ನಂದು ಯಾವ ವಿಡಿಯೋನೂ ನಿಮಗೆ ಮಿಸ್ಸೇ ಆಗೋಲ್ಲ. ಗೈಸ್, ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ. ಓಕೆ ಫ್ರೆಂಡ್ಸ್, ಪಿಂಪಲ್ ಮಾರ್ಕ್ಸ್ ಹೇಗೆ ಹೋಗಿಸ್ಕೊಳ್ಳೋದು ಅಂತ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ. ಫೈನಲಿ ಇವತ್ತು ನಾನು ಆ ವಿಡಿಯೋ ತಂದಿದ್ದೀನಿ. ಈ ಪ್ಯಾಕ್ ತಯಾರಿಸ್ಕೊಳ್ಳೋಕ್ಕೆ ನಾವು ತುಂಬ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ನಾವು ಕಿಚನ್ಗೆ ಹೋದರೆ ಸಾಕು, ನಮ್ಮ ಕೈಗೆ ಸಿಕ್ಬಿಡುತ್ತೆ. ಅಂದರೆ ನಾನು ಇವತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾಯಿಲ್ಲ, ಸಿಂಪಲ್ ಎರಡೆರಡು ಪದಾರ್ಥ ಯೂಸ್ ಮಾಡ್ಕೊಂಡು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ಯಾಕ್ ತಯಾರಿಸ್ಕೊಳ್ಳೋಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸೇ. ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಕಷ್ಟಪಡಬೇಕಾಗಿಲ್ಲ, ಮಾರ್ಕೆಟಿಗೆ ಹೋಗಬೇಕಾಗಿಲ್ಲ, ನಮ್ಮ ಮನೆಯಲ್ಲೇ ಇರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಯೂಸ್ ಮಾಡ್ತಾ ಇರೋದು 100% ನ್ಯಾಚುರಲ್. ಇದನ್ನು ಹುಡುಗರು ಟ್ರೈ ಮಾಡ್ಬೋದು, ಹುಡುಗರಿಗೂ ಈ ಕಾಲದಲ್ಲಿ ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತೆ, ಕಲೆ ಆಗ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅಲ್ವಾ. ಸೊ ಅವರು ಕೂಡ ಟ್ರೈ ಮಾಡ್ಬೋದು, ಆ್ಯಂಡ್ ಇದು ಎಲ್ಲ ಏಜ್ ಅವರು ಕೂಡ ಟ್ರೈ ಮಾಡ್ಬೋದು, ಆಲ್ ಸ್ಕಿನ್ ಟೈಪ್. ಏನಪ್ಪ ಅಂದರೆ ನಾವೆಲ್ಲರೂ ಒಂದು ತಪ್ಪು ಮಾಡ್ತೀವಿ ಪಿಂಪಲ್ಸ್ ಆದಾಗ, ಅದೇನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಏನು ಪಿಂಪಲ್ಸ್ ಆಗ್ತಾ ಇದ್ದರೆ ಈ ಥರ ಹಿಂಗೆ 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 ಇಚ್ಕೊತಾನೆ ಇರ್ತೀವಿ. ಸೊ ಅದರಲ್ಲಿರುತ್ತೆ ಅಲ್ವಾ, ವೈಟಿಗೆ ಬರುತ್ತೆ ಅಲ್ವಾ. ಸೊ ಅದರಿಂದ ನಮಗೆ ಅದರಿಂದ ಪಿಂಪಲ್ ಕಲೆ ಆಗೋ ಚಾನ್ಸಸ್ ಇರುತ್ತೆ. ಪಿಂಪಲ್ ಮಾರ್ಕ್ಸ್ ಆಗೋಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ರೀಸನ್ಸ್ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸತಿ ನಾವು ಯೂಸ್ ಮಾಡೋ ಕ್ರೀಮ್ಸಿಂದ ಕೂಡ ಬರೋ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ಅದಕ್ಕೆಲ್ಲ ಇವತ್ತು ನಾನೊಂದು ಮನೆ ಮಾತು ತಂದಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಏನೇನು ಬೇಕು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಈ ಪ್ಯಾಕ್ ತಯಾರಿಸ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನು ತುಂಬ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾನೆ ಇರ್ತೀನಿ, ನಿಮಗೆ ಗೊತ್ತು. ಎಲ್ಲರೂ ನನಗೊಂದು ಕೇಳ್ತಾನೆ ಇರ್ತಾರೆ, ನೀವು ಯಾವುದು ಅಷ್ಟ ಯೂಸ್ ಮಾಡೋದು ಅಂತ ನೋಡಿ. ಬಂಜಾರ ಅಸ್ತು ಕಸ್ತೂರಿ ಅಳದಿ ಯೂಸ್ ಮಾಡೋದು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಫ್ರೆಂಡ್ಸ್, ಈ ಪ್ಯಾಕ್ ತಯಾರಿಸ್ಕೊಳ್ಳೋಕ್ಕೆ ಫಸ್ಟ್ ಬೇಕಾಗಿರೋದು ನಮಗೆ ಅರಿಶಿನ. ಕಸ್ತೂರಿ ಅರಿಶಿನ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಕಾಲಿ ಬೌಲ್ ತಗೊಳ್ಳಿ, ಇದಕ್ಕೆ ಒಂದು ಸ್ಪೂನ್ ಅಷ್ಟಾದರೆ ಸಾಕು. ಅರಿಶಿನ ತಗೊಳ್ಳಿ. ನೆಕ್ಸ್ಟ್ ಈ ಪ್ಯಾಕಿಗೆ ಬೇಕಾಗಿರೋದು ಇದೇ ತುಂಬ ಇಂಪಾರ್ಟೆಂಟ್, ಏನಂದರೆ ಲೆಮನ್ ಒಂದು ಸ್ಪೂನಷ್ಟಿದ್ರೆ ಸಾಕು. ಇದನ್ನೇ ಸಾಕು, ಸ್ಪೂನಷ್ಟಾದರೆ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇರೋಲ್ಲ. ಗೈಸ್, ಲೆಮನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಇದೇ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟು. ಪ್ಯಾಕ್ ರೆಡಿ ಆಗಿದೆ. ಈ ಪ್ಯಾಕ್ ಹಚ್ಚೋಕ್ಕಿಂತ ಮುಂಚೆ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನಾನು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫೇಸಲ್ಲಿ ಯಾವುದೇ ರೀತಿಯಾದಂಥ ಕ್ರೀಮ್ಸ್ ಏನೂ ಹಚ್ಚಿಲ್ಲ. ಸಿಂಪಲ್ ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಸೋಪ್ ಯೂಸ್ ಮಾಡೋದಿದ್ರೆ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಈಗ ನಾನು ಇವಾಗ ಈ ಪ್ಯಾಕ್ ಅಪ್ಲೈ ಮಾಡ್ತೀನಿ. ಈ ಪ್ಯಾಕ್ ನಾವೇನು ರಾತ್ರಿ ಮಲ್ಕೋತೀವಿ ಅಲ್ವಾ, ಆವಾಗ ಯೂಸ್ ಮಾಡ್ಕೊಳ್ಳಿ ಡೈಲಿ. ಇದರಿಂದ ನಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒನ್ ಮಂತ್ ಯೂಸ್ ಮಾಡಿ ಸಾಕು, ನೀವೇ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡ್ತೀರಾ. ಫ್ರೆಂಡ್ಸ್, ಪಿಂಪಲ್ ಯಾರಿಗಿರಲ್ಲ, ಈ ಕಾಲದಲ್ಲಿ ಎಲ್ಲರಿಗೂ ಇರುತ್ತೆ, ನನಗೂ ಇತ್ತು ತುಂಬ. ನನಗಂತೂ ಅವಾಗ ದೊಡ್ಡ ತಲೆನೋವೇ ಆಗಿತ್ತು ಪಿಂಪಲ್ ಹೋಗ್ಸೋದು. ಪಿಂಪಲ್ ಹೋದ್ಮೇಲೆ ಇನ್ನೊಂದು ದೊಡ್ಡ ತಲೆನೋವು ಅಂದರೆ ಪಿಂಪಲ್ ಮಾರ್ಕ್. ಫ್ರೆಂಡ್ಸ್, ಈ ಪ್ಯಾಕ್ ಅಪ್ಲೈ ಮಾಡಿದಾಗ ಸ್ವಲ್ಪ ಅಲ್ಲ ಜಾಸ್ತಿನೇ ಉರಿಯುತ್ತೆ, ಅದೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ನಾರ್ಮಲು. ಯಾಕೆಂದರೆ ನಾನು ಲೆಮನ್ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಲೆಮನ್ನಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ. ನಮ್ಮ ಫೇಸಲ್ಲಿರುವಂತಹ ಟ್ಯಾನ್ ಆ್ಯಂಡ್ ಕಲೆ ಪಿಂಪಲ್ ಇರುತ್ತೆ ಎಲ್ಲ ಹೋರಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ.
ನೀವು ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಇದನ್ನ ಯೂಸ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇದು ಡ್ರೈ ಆಗೋವರೆಗೂ ನಾನು ಯೂಸ್ ಮಾಡಿರುವಂತಹ ಟರ್ಮರಿಕ್ ಮತ್ತು ಲೆಮನ್ ಇಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಲೆಮನ್ ಇಂದ ನಮ್ಮ ಸ್ಕಿನ್ ಗೆ ಏನೇನೆಲ್ಲ ಉಪಯೋಗ ಅಂತ ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ ಇಂದ ಹೇಳ್ತಾನೆ ಇದೀನಿ लेमन तुम्बा अंदरे तुम्बाने बेनिफिट है फ्रेंड्स नम स्किन के लेमन विटामिन सी सिट्रिक एसिड मिनरल्स नम स्किन नम एयर नम हेल्थ तुम्बाने बेनिफिट्स फ्रेंड्स लेमन विटामिन सी अब नेचुरल स्किन लाइटनिंग आगे तुम्बा अंदरे तुम्बा हेल्प माडुत्ते अंड स्किन डलनेस ಡಲ್ನೆಸ್ ಎಲ್ಲ ತೆಗೆಯೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಯಾರಿಗೆಲ್ಲ ಓಪನ್ ಪೋರ್ಸ್ ಇರುತ್ತೆ ಓಪನ್ ಪೋರ್ಸ್ ಈಗಂತೂ ಸಕ್ಕತ್ ಚೆನ್ನಾಗಿರುತ್ತೆ ಅಲ್ವಾ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡಿ ಓಪನ್ ಪೋರ್ಸ್ ಲಾರ್ಜ್ ಓಪನ್ ಪೋರ್ಸ್ ಎಲ್ಲ ರಿಡ್ಯೂಸ್ ಆಗಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಗೈಸ್ ಲೆಮನ್ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದೆ ಅದರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಲೈಟನಿಂಗ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಪಿಂಪಲ್ ಆಗಿದ್ರೆ ಹೋಗೋಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಪಿಂಪಲ್ ಆದ್ಮೇಲೆ ಪಿಂಪಲ್ ಕಲೆ ಇರುತ್ತೆ ಅಲ್ವಾ ಅದೋಗಕ್ಕೆ ಇನ್ನೂ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಅದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ಸ್ಕಿನ್ ಲೈಟನಿಂಗ್ ಮಾಡೋಕೆ ಹೆಲ್ಪ್ ಆಗುತ್ತೆ ಸೊ ಅದರಿಂದ ನಮ್ಮ ಸ್ಕಿನ್ ನ ನರಿಶ್ಮೆಂಟ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಸ್ಕಿನ್ ಕೇರ್ ವಿಡಿಯೋಸ್ ಅಲ್ಲೆಲ್ಲ ನಾನು ಟರ್ಮರಿಕ್ ಬಳಸಿರ್ತೀನಿ ಪ್ರತಿಯೊಂದು ಪ್ಯಾಕ್ ಅಲ್ಲೂ ಬಿಕಾಸ್ ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಪ್ರಾಪರ್ಟೀಸ್ ತುಂಬಾ ಇದೆ ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬಾ ಇರೋದ್ರಿಂದ ಅದು ಕೂಡ ಅಷ್ಟೇ ನಮ್ಮ ಸ್ಕಿನ್ ನ ಲೈಟನಿಂಗ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕಲೆ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಈ ಕಾಲದಿಂದ ಇಲ್ಲ ಅದು ನಮ್ಮ ಅಜ್ಜಿ ಮುತ್ತಾತ ಕಾಲದಿಂದನೂ ಇದೆ ಪ್ರತಿಯೊಬ್ಬರು ಮದುವೆ ಹೆಣ್ಣಿಗೆ ಪ್ರತಿಯೊಂದು ಹೆಣ್ಣು ಮದುವೆ ಆಗೋಕ್ಕಿಂತ ಮುಂಚೆ ಅರಿಶಿನ ಶಾಸ್ತ್ರ ಮಾಡ್ತೀವಲ್ವಾ ಯಾಕೆ ಗೊತ್ತಾ ಸ್ವಲ್ಪ ಬ್ರೈಟ್ ಆಗಿ ಕಾಣಲಿ ಅಂತ ಇದು ಈ ಕಾಲದಿಂದ ಇಲ್ಲ ಇದು ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಇದೆ ಆಗಿನ ಕಾಲದಿಂದ ಇರುವಂತಹ ಫೇಸ್ ಪ್ಯಾಕ್ ಇದು ಗೈಸ್ ಅರಿಶಿನದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ಕೂಡ ನಮ್ಮ ಸ್ಕಿನ್ನ ಲೈಟನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಡಲ್ನೆಸ್ ಸನ್ ಟ್ಯಾನ್ ಏನೇ ಆಗಿದ್ರೂ ರಿಮೂವ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ ಇವತ್ತು ನಾನು ಯೂಸ್ ಮಾಡಿರುವಂತಹ ಪ್ಯಾಕಲ್ಲಿ ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಟ್ರಸ್ಟ್ ಮೀ ಇದನ್ನು ನಾವು ಒಂದು 3 ಮಂತ್ಸ್ ಅಥವಾ ಒಂದು 2 ಮಂತ್ಸ್ ಡೈಲಿ ಮಲ್ಕೊತಾ ಇರುವ ಥರ ಅಂದರೆ ಡೈಲಿ ಮಲ್ಗುವಾಗ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಮಾರ್ನಿಂಗ್ ಅಪ್ಲೈ ಮಾಡ್ಕೊಳ್ಳಿ ಮಾರ್ನಿಂಗ್ ಅಷ್ಟು ಚೆನ್ನಾಗಿರಲ್ಲ ಆಲ್ಮೋಸ್ಟ್ ಜಾಸ್ತಿ ಇದು ನೈಟ್ ಹೊತ್ತು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಬಿಡಿ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಇದರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಟ್ರಸ್ಟ್ ಮೀ ಇದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಬಿಕಾಸ್ ಇವತ್ತು ನಾನು ಯೂಸ್ ಮಾಡಿರುವಂಥದ್ದು ಯಾವುದೇ ಮೆಡಿಕಲಲ್ಲಿ ಸಿಗೋವಂಥ ಕ್ರೀಮ್ಸ್ ಅಲ್ಲ ಎಲ್ಲೂ ಸಿಗೋವಂಥ ಕ್ರೀಮ್ ಅಲ್ವೇ ಅಲ್ಲ ಇದು ನಮ್ಮ ಮನೆಯಲ್ಲೇ ಯೂಸ್ ಮಾಡುವಂಥ ಕ್ರೀಮ್ ಅದರಲ್ಲಿ ಇದು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ತಿಂತೀವಿ ಇದರಿಂದ ನಮ್ಮ ಫೇಸ್ಗೆ ಏನು ಸೈಡ್ ಎಫೆಕ್ಟ್ಸ್ ಆಗೋದೇ ಇಲ್ಲ ಕಣ್ಣು ಮುಚ್ಕೊಂಡು ನಾವು ಈ ಪ್ಯಾಕ್ನ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಇದನ್ನು ನಾನು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋತೀನಿ ಇದನ್ನು ಹೇಗೆ ವಾಶ್ ಮಾಡಬೇಕು ಅಂದರೆ ಇದು ತಣ್ಣೀರಲ್ಲಿ ವಾಶ್ ಮಾಡಬೇಕು ಯಾವುದೇ ರೀತಿಯಾದಂಥ ಹಾಟ್ ವಾಟರ್ ಎಲ್ಲ ಏನೂ ಯೂಸ್ ಮಾಡೋಕ್ಕೆ ಹೋಗ್ಬೇಕು